ಮೂಡಲ ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಮುಳಿಬಾಗಿಲು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಎವಿ ಶ್ರೀನಿವಾಸ್ ಮತ್ತು ಇಒ ಬಾಬುರವರು ಏಮಿನಾಥ, ತಾಯರಲೂರು, ಮತ್ತಕಪಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಬಗ್ಗೆ ಪಿಡಿಒಗಳಿಂದ ಮಾಹಿತಿ ಪಡೆದು ಗ್ರಾಮಗಳಿಗೆ ಸಮರ್ಪಕ ನೀರನ್ನು ಒದಗಿಸುವಂತೆ ಮಾನ್ಯ ಸಚಿವರು ತಿಳಿಸಿದ್ದಾರೆಂದು, ಅದೇ ರೀತಿ ಎಲ್ಲ ಪಂಚಾಯಿತಿಗಳಿಗೆ ಮುಂದಿನ ದಿನಗಳಲ್ಲಿ ಭೇಟಿ ನೀಡಿ ಜನತೆ ನೀರಿನ ದವಣೆ ನೀಗಿಸಲು ಸಲಹೆ ಕೊಟ್ಟಿದ್ದಾರೆ ಎಂದು ಮೂಡಲ ಕಿರಣ ಸುದ್ದಿವಾಹಿನಿ ಮುಖಾಂತರ ಅಧ್ಯಕ್ಷರು ಹೇಳಿದರು. ಮುಳಬಾಗಿಲು ತಾಲೂಕು ನೀರಿನ ಅಭಾವ ತುಂಬ ಆಗಿರೋದ್ರಿಂದ ಉಸ್ತುವಾರಿ ಮಿನಿಸ್ಟ್ರುಗಳು ನಾಗೇಶ್ ಸಾಹೇಬರು ಹೆಚ್ಚಿಗೆ ಟಾಸ್ಕ್ ಫೋರ್ಸ್ ಗ್ರ್ಯಾಂಟ್ಸು ತಂದಿದ್ದಾರೆ. ನೀರಿನ ಸಮಸ್ಯೆ ಎಲ್ಲೂ ಬರಬಾರ್ದು ಅಂತೇಳಿ ಹೇಳಿರೋದಕ್ಕೋಸ್ಕರ ಪ್ರತಿಯೊಂದು ಪಂಚಾಯತಿಗೂ ಹೋಗಿ ನಾವು ಇಒ ಹಾಗೂ ಎಡಬಲಿ ವಾಟರ್ ಸಪ್ಲೈಯವರು ಹೋಗಿ ಇವತ್ತು ಬೆಳಗ್ಗೆ ಎಮ್ಮೆನತ್ತ ಪಂಚಾಯಿತಿ, ತಾಯ್ಲೂರು ಪಂಚಾಯಿತಿ ಹಾಗೂ ಇವಾಗ ಮೂವತ್ತಕ್ಕಪ್ಪಲ್ಲಿ ಪಂಚಾಯಿತಿಲಿ ಇದ್ದೀನಿ. ನಾಳೆ ಅಂಬೇಡ್ಕರ್ ಜಯಂತಿ ಇರೋದರಿಂದ ಆಫೀಸಲ್ಲಿ ಪೂಜೆ ಮುಗಿಸ್ಕೊಂಡು ಬುಧವಾರ ಬೆಳಗ್ಗೆ ಮುಡಿನೂರು, ಕಪ್ಪಲ್ ಮಡುಗು, ಆಲುಂಗೂರು, ಮುದಿಗೆರೆ, ಮುಷ್ಟೂರು ಐದು ಪಂಚಾಯತಿಗಳನ್ನ ಬುಧವಾರ ನಾವು ಮೂರು ಜನ ಹೋಗಿ ನೀರಿನ ಪ್ರಾಬ್ಲಮ್ ಏನು, ಯಾವ ಥರ ಐತೆ, ಏನು ಸಮಸ್ಯೆ, ಇವತ್ತು ಏನಾಗೈತೆ ಅಂದರೆ 1200 ಅಡಿ ಕೊರೆದ್ರು ನೀರು ಬರ್ತಾಯಿಲ್ಲ. ಮೊದಲೆಲ್ಲ 700-800 ಅಡಿಗೆ ಏನು ಬೋರ್ಗಳು ಕೊರೆದಿದ್ರು, ಅದಕ್ಕೆಲ್ಲ 17 HP 15 HP ಮೋಟ್ರ್ಗಳು ಹಾಕಿರ್ತಾರೆ. ಇವಾಗ 1200 ಅಡಿ ಕೊರೆದಾಗ ಅದಕ್ಕೆ 20 HP ಮೋಟ್ರ್ ಹಾಕಬೇಕಾಗತ್ತೆ. ಅದಕ್ಕೆ ಈ 14ನೇ ಹಣಕಾಸು ಇದರಲ್ಲಿ ಮೋಟ್ರ್ಗಳನ್ನ ಪರ್ಚೇಸ್ ಮಾಡ್ಕೋಬೇಕು. ಎಲ್ಲ PDOಗಳಿಗೂ ಏನೇ ವರ್ಕ್ಸ್ ಇದ್ರೂ ನಿಲ್ಲಿಸ್ಬಿಟ್ಟು ಮೋಟ್ರ್ಗಳು ಹಾಗೂ ಪೈಪ್ ಲೈನ್ಗಳಿಗಾಕಿ ನೀರು ಕೊಡಬೇಕು. ಈ ಕೊರೋನಾ ಇರೋದರಿಂದ ಸ್ವಚ್ಛತೆ ಹಾಗೂ ಸ್ಟ್ರೀಟ್ ಲೈಟ್ಸು ಕಂಪಲ್ಸರಿ ಇದು ಮಾಡಬೇಕು. ಪ್ರತಿಯೊಂದು ಗ್ರಾಮಗಳಲ್ಲೂ ಬ್ಲೀಚಿಂಗ್ ಮಾಡಿಸ್ಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಮಾಡಿದ್ದಾರೆ. ಒಂದು ಹೇಳೋದೇನಪ್ಪ ಅಂದರೆ ಸಂತೋಷ ಸುದ್ದಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಪಾಸಿಟಿವ್ ಆಗಿಲ್ಲ. ಹಾಗಾಗಿ ನಾವು ಈ ತಿಂಗಳು ಅಂತದವರೆಗೂ ಇದೇ ರೀತಿ ಕಾಪಾಡ್ಕೊಂಡು ಹೋಗಬೇಕು. ಎಲ್ಲ ನಾಗರಿಕರಲ್ಲೂ ಮನವಿ ಮಾಡ್ಕೊಳ್ಳೋದು, ಯಾರೂ ಮನೆಯಿಂದ ಬರಬೇಡಿ. ಏನಾದರೂ ಕೆಲಸ ಇದ್ದರೆ ಒಬ್ಬರು ಇಬ್ಬರು ಬಂದು ಅವ್ರ ಕೆಲಸಗಳು ಮುಗಿಸ್ಕೊಂಡು ಬೆಳಗ್ಗೆ ಹೊತ್ತು ಮನೆಗಳಲ್ಲಿ ಇರಬೇಕು ಅಂತೇಳಿ ಕೋರ್ಕೊಳ್ತಾ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನೀರಿನ ಸಮಸ್ಯೆ ತುಂಬ ಇರೋದರಿಂದ ಪ್ರತಿಯೊಂದು ಪಂಚಾಯತಿಗೂ ನಾಳೆ ಅಂಬೇಡ್ಕರ್ ಜಯಂತಿ ಬಿಟ್ಟು ಬುಧವಾರದಿಂದ ಪ್ರತಿಯೊಂದು ಪಂಚಾಯತಿಗೂ ದಿವಸಕ್ಕೆ 5-5 ಪಂಚಾಯತಿಗೆ ಹೋಗಿ ಏನು ನೀರಿನ ಸಮಸ್ಯೆ ಇತ್ತು ಅಲ್ಲೇ ಸಾಲ್ವ್ ಮಾಡಿ ಹೆಚ್ಚಿಗೆ ಬೋರ್ಗಳನ್ನ ಕೊರೆಸಿ ರೀಬೋರ್ಗಳನ್ನ ಹಾಕ್ತಾಯಿದ್ವಿ. ಎಲ್ಲ ರೀಬೋರ್ಗಳು ಸಕ್ಸಸ್ ಆಗ್ತೈತೆ. ಶಾಸಕರು ಬೆಳಗ್ಗೆ ತಾನೇ ಹೇಳಿದ್ದಾರೆ, ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಯಾವುದೂ ನೀರಿನ ಸಮಸ್ಯೆ ಇರಬಾರ್ದು ಅಂತೇಳಿದ್ದಾರೆ. ನಾನು ಬುಧವಾರದಿಂದ ಪ್ರತಿಯೊಂದು ಪಂಚಾಯತಿಗೆ ಹೋಗ್ತೀನಿ. ಇವತ್ತು 3 ಪಂಚಾಯತಿಗೆ ಹೋಗಿದ್ದೀನಿ. 3 ಪಂಚಾಯತಿ ಮುಗಿಸ್ಕೊಂಡು ಮಧ್ಯಾಹ್ನ ಈ ರೈತರು ಈ ಕ್ಯಾಪ್ಸಿಕಮ್ಮು ಈ ತರಕಾರಿಗಳು ಬೆಳೆದಿರೋದನ್ನು ಯಾವ ರೀತಿ ಎಲ್ಲಿ ಕಳಿಸ್ಬೇಕು ಅಂತ ಫೋನ್ ಮಾಡಿದರು. ನಾವು ಹೇಳಿದ್ದೀವಿ APMC ಡೈರೆಕ್ಟಾಗಿ ತೊಗೊಂಡೋಗಿ ಕೊಟ್ಟರೆ ಕೊಡ್ತಾರಂತ. ಅವ್ರಿಗೆ ಹೆಲ್ಪ್ಲೈನ್ ನಂಬರ್ಗಳು ನಮ್ಮ ತಹಸೀಲ್ದಾರ್ ಕಡೆಯಿಂದ ಕೊಡಿಸ್ಬಿಟ್ಟು ಅವ್ರಿಗೂ ಅನುಕೂಲ ಮಾಡ್ಕೊಡೋ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಈ ಕೊರೋನಾ ಇರೋದರಿಂದ ಎಲ್ಲರಿಗೂ ಕಷ್ಟ ಆಗಿರೋದ್ರಿಂದ ಈ ನರೇಗಾಲ್ಲಿ 5-5 ಜನ ಒಂದೊಂದು ಕಡೆ ಕೆಲಸಕ್ಕೆ ತಗೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಇವತ್ತು ಅನುಮೋದನೆ ಕೊಟ್ಟಿದ್ದಾರೆ. ಹಾಗೆ ಈ ಆಫೀಸ್ಗಳು ಯಾವುದು ನಮ್ಮದು ಎಲ್ಲ ಆಫೀಸ್ಗಳ ಹತ್ರ ಒಂದು ಮಳೆ ಕೊಯ್ಲು ಮಾಡಬೇಕು ಅಂತೇಳಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವೆಲ್ಲ ನರೇಗಾಲ್ಲಿ ಮಾಡ್ತಾಯಿದ್ದೀವಿ.
ಇವತ್ತು 27 ಕಡೆ ನಾವು ಕೊಳವೆ ಬಾವಿಗಳಿಂದ ತೊಗೊಂಡಿದ್ದೀವಿ ನೀರನ್ನ. ಮಿಕ್ಕ ಜಾಗದಲ್ಲಿ ರೀಬೋರ್ ಮಾಡ್ತೀವಿ, ಹಂಗೂ ಆಗಲಿಲ್ಲ ಅಂದರೆ ಬೋರ್ ಕೊರಿತೀವಿ. ದಯವಿಟ್ಟು ಎಲ್ಲ ರೈತ ಬಾಂಧವರ ಹತ್ರ ಎಲ್ಲ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ ಪಕ್ಕದಲ್ಲಿ ಎಲ್ಲಾದರೂ ಊರುಗಳಲ್ಲಿ ಇತ್ತು ಅಂದರೆ ನೀವು ನೀರು ಕೊಟ್ಟರೆ ನಾವು ಗೌರ್ಮೆಂಟಿಂದ 18,000 ರೂಪಾಯಿ ತಿಂಗಳಿಗೆ ನಿಮಗೆ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು. ಹಾಗೆ ನಾಗರಿಕರಲ್ಲಿ ಇನ್ನೊಂದು ಮನವಿ, ಎಲ್ಲರೂ ಮನೆಗಳ ಹತ್ರ ಒಂದೊಂದು ಈ ಮಳೆಯ ಕೊಯ್ಲು ಮಾಡಿಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಅಂತರ್ಜಲ ಸ್ವಲ್ಪ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಶ್ರೀಮಂತರೂ ಒಂದೊಂದು ಬಡವರಿಗೆ ಒಂದೊಂದು ಮಾಡಿಕೊಟ್ರೂ ಅವ್ರಿಗೂ ಅನುಕೂಲ ಆಗುತ್ತೆ. ಶ್ರೀಮಂತರ ಮನೆಗಳ ಹತ್ರನೂ ಪ್ರತಿಯೊಬ್ಬರೂ ಒಂದೊಂದು, ಅದೇನು ಜಾಸ್ತಿ ಏನಾಗಲ್ಲ, ಒಂದು 8-10,000 ರೂಪಾಯಿ ಆಗ್ಬೋದು ಅಷ್ಟೇ, ಅದೇನು 1-2 ಲಕ್ಷ ಆಗೋವಂಥದ್ದೇನಿಲ್ಲ. ಅದು ಮಾಡಿಕೊಂಡ್ರೆ ಮುಂದಿನ ದಿವಸಗಳ ಅಂತರ್ಜಲ ಇದು ಜಾಸ್ತಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಮನೆಗಳ ಹತ್ರ ಒಂದೊಂದು ಮಾಡ್ಕೊಳ್ಳಿ. ನಾವು ಈ ಇನ್ನು 15 ದಿವಸದೊಳಗಡೆ ಎಲ್ಲ ಆಫೀಸ್ಗಳ ಹತ್ರನೂ ಒಂದೊಂದು ಮಳೆ ಕೊಯ್ಲನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ